ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಲಾಭದಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆಗ್ರಹದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಿಥುನ ರಾಶಿಯ ವಾರ ಭವಿಷ್ಯ ನೋಡೋಣ. ಸೆಪ್ಟೆಂಬರ್ 4 ಸೆಪ್ಟೆಂಬರ್ 10 ತಾರೀಕಿನವರೆಗೆ ಮಿಥುನ ರಾಶಿಯ ವಾರ ಭವಿಷ್ಯ. ವಾರದ ಆರಂಭ, ಮಿಥುನ ರಾಶಿಯವರಿಗೆ ವಾರದ ಆರಂಭ ಶುಭಾರಂಭ ಆಗ್ತಾ ಇದೆ. ನಿಮಗೆ ಭಾನುವಾರ 4 ಶುಭ ಸಮಾಚಾರಗಳು. ಆ ದಿವಸ ನಿಮ್ಮ ಮಾತಿಗೆ ಬೆಲೆ ಬರುವಂಥದ್ದು. ಎಲ್ಲರೂ ಬಂಧು ಮಿತ್ರರು ನಿಮಗೆ ಸಮಾಗಮದಲ್ಲಿ ಸಂತೋಷ ಆಗುವಂಥದ್ದು. ಇನ್ನು ನೀವು ನಡೆಸುವಂಥ ಉದ್ಯೋಗ ಅಥವಾ ವೃತ್ತಿ ಯಾವುದಿಲ್ಲ ಅದರಲ್ಲಿ ಒಂದು ನಿಮಗೆ ಒಂದು ಲಾಭ ಆದಾಯಗಳು ಬರುವಂಥದ್ದು, ಅಥವಾ ಬಂಧು ಮಿತ್ರರ ಸಮಾಗಮದಿಂದ ಮತ್ತೊಮ್ಮೆ ಸಂತೋಷದ ವಾತಾವರಣ ಇರುವಂಥದ್ದು, ಜೊತೆಗೆ ಯಾವುದಾದ್ರೂ ಒಂದು ಸ್ಥಳಗಳಿಗೆ ಪ್ರವಾಸ ಯಾತ್ರೆಗಳು ಹೊರಡೋದ್ರಿಂದ ನಿಮಗೆ ಮನಸ್ಸಿಗೆ ಉಲ್ಲಾಸ ಆಗುವಂಥದ್ದು, ಯಾವುದಾದ್ರೂ ಒಬ್ಬ ಮಹಾನ್ ವ್ಯಕ್ತಿಯ ಸಂದರ್ಶನ ಅಥವಾ ಯಾವುದಾದ್ರೂ ಗುರುವಿನ ಆಶೀರ್ವಾದ ಪಡೆಯುವಂಥ ಯೋಗಗಳು ಸಹ ದಿವಸ ನಿಮಗೆ 4 ಭಾನುವಾರ ಎಲ್ಲ ನಿಮಗೆ ಅಂದುಕೊಂಡ ಕಾರ್ಯಗಳು ವೇಗವಾಗಿ ನಡೆಯುತ್ತವೆ. ಎಲ್ಲರೂ ನಿಮಗೆ ಪೂರಕವಾಗಿ ವರ್ತನೆ ಮಾಡ್ತಾರೆ. ಆರೋಗ್ಯವೂ ಸಹ ಚೆನ್ನಾಗಿರುತ್ತೆ. ಮಿಥುನ ರಾಶಿಯವರಿಗೆ ಭಾನುವಾರ ದಿನ ಆರೋಗ್ಯವು ಎಲ್ಲ ಚೆನ್ನಾಗಿರುತ್ತೆ, ಅಥವಾ ಯಾವುದಾದ್ರೂ ಹಳೆಯ ರೋಗಗಳು ಇಲ್ಲದಿಲ್ಲ. ಈಗ ಆರೋಗ್ಯ ಸುಧಾರಣೆ ಒಂದು ಸಂತೋಷ, ಆದರೂ ಸುಧಾರಣೆಯಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿಯಾಗುವಂಥ ವಾತಾವರಣ. ಮನೆಯಲ್ಲಿ ಯಾವುದಾದ್ರೂ ಶುಭ ಸಮಾಚಾರವನ್ನು ಕೇಳುವಂಥದ್ದು, ಅಥವಾ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸಂಬಂಧಿಗಳು ಯಾವುದಾದ್ರೂ ಸಾಧನೆ ಮಾಡಿ ಆ ಸಾಧನೆಯ ಒಂದು ನಿಮಗೆ ಉತ್ತಮವಾದ ಒಂದು ಅವಕಾಶಗಳು, ನಿಮಗೆ ಸಾಧನೆ ಒಂದು ತೃಪ್ತಿ ಪಡುವಂಥ ಒಂದು ಮನಸ್ಸಿಗೆ ಉಲ್ಲಾಸದ ವಾತಾವರಣ ಇರುತ್ತೆ. ಇವೆಲ್ಲವೂ ಭಾನುವಾರದೊಂದು ಮಿಥುನ ರಾಶಿ ಇರುತ್ತೆ. ಆ ಬಳಿಕ ಸೋಮವಾರವನ್ನು ನಿಮಗೆ 5 ಒಂದು ಉತ್ತಮವಾದ ದಿನ. ಆ ದಿವಸ ವಿಶೇಷವಾಗಿ ಯಾರ್ಯಾರು ಈ ಸರ್ಕಾರಿ ರಂಗದಲ್ಲಿ ಇರ್ತಾರೆ, ಅದು ಸರ್ಕಾರಿ ರಂಗಕ್ಕೆ ಬರ್ತಂತೆ, ಆದರೂ ಕಾಂಟ್ರಾಕ್ಟ್ಗಳನ್ನು ಮಾಡುವಂಥವ್ರು ಅಥವಾ ಸರ್ಕಾರಿ ರಂಗದಲ್ಲಿ ಏಜೆನ್ಸಿಗಳಿದ್ದರೆ ಅವರಿಗೆಲ್ಲ ಉತ್ತಮ ಸಮಾಚಾರಗಳಿವೆ. ಸರ್ಕಾರಿ ಉದ್ಯೋಗಗಳಿಗೆ ಸಹ ಉತ್ತಮ ಸಮಾಚಾರಗಳು, ಜೊತೆಗೆ ನಿಮ್ಮ ಒಂದು ಲಾಭ ಆದಾಯಕ್ಕೆ ಒಂದು ಉತ್ತಮ ದಾರಿಗಳು ಬರುವಂಥದ್ದು. ಅದಲ್ಲದೆ ಸರ್ಕಾರಿ ರಂಗದಲ್ಲದೆ ಇನ್ನಾರು ಕೃಷಿಕರಿದ್ದರೆ ಫಾರ್ಮಿಂಗ್ ಮಾಡೋರಿದ್ರೆ ಅವರಿಗೆ ಸಹ ಒಂದು ಯಾವುದು ಲಾಭ ಆದಾಯಗಳು ಬರುವಂಥದ್ದು, ಅಥವಾ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು ಅವೆಲ್ಲ ಚೆನ್ನಾಗಿರುತ್ತೆ. ಇನ್ನು ಯಾರು ಈ ಬಟ್ಟೆ ಬರೆ ಫ್ಯಾನ್ಸಿ ಅಲ್ಲದೆ ಈ ಎಲೆಕ್ಟ್ರಾನಿಕ್ ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟದ್ದು ಕೆಲಸಗಳನ್ನು ಮಾಡೋರದ್ದು ಅಥವಾ ಈ ಸಾಫ್ಟ್ವೇರು ಹಾರ್ಡ್ವೇರು ಈ ಫೀಲ್ಡಲ್ಲಿ ಇರೋರಂಥವ್ರಿಗೆ ಸಹ ಆ ದಿನ ಚೆನ್ನಾಗಿರುತ್ತೆ. 5 ನಿಮಗೆ ಉತ್ತಮವಾದ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು ಸೋಮವಾರ ದಿನ. ಅಲ್ಲದೆ ಆರೋಗ್ಯ ನಮಗೆ ಚೆನ್ನಾಗಿ ನೆಮ್ಮದಿಯ ವಾತಾವರಣ ಇರುತ್ತೆ, ಲಾಭ ಆದಾಯಗಳಿರುತ್ತೆ. ವಿದ್ಯಾರ್ಥಿಗಳು, ಮಿಥುನ ರಾಶಿ ವಿದ್ಯಾರ್ಥಿಗಳು ಸೋಮವಾರ ಅವರ ಒಂದು ಸಾಧನೆಗೆ ತಕ್ಕ ಪ್ರತಿಫಲ ಆ ದಿನ ಬರುತ್ತೆ, ಅಥವಾ ಯಾವುದೋ ಪ್ರಶಸ್ತಿಗಳು ಆ ದಿನ ಬರುವಂಥ ಸಾಧ್ಯತೆ ಇರುತ್ತೆ. 6 ಮಂಗಳವಾರ, ಮಂಗಳವಾರವೂ ಸಹ ನಿಮಗೆ ಉತ್ತಮವಾದ ದಿನವಾಗಿರುತ್ತೆ. ಆ ದಿನ ನಿಮ್ಮ ಒಂದು ಹಳೆಯ ಯಾವುದಾದ್ರು ಬಾಕಿ ಇದ್ದ ಕೆಲಸಗಳು ನೆರವೇರುವಂಥದ್ದು, ಅಥವಾ ಸರ್ಕಾರಿ ಕೆಲಸಗಳಿದ್ದರೆ ಅದನ್ನು ಮಾಡಿಕೊಳ್ಬೋದು. 2 ನಿಮಗೆ ಚೆನ್ನಾಗಿದೆ ಸೋಮವಾರ ಹಾಗೂ ಮಂಗಳವಾರ. ಮಂಗಳವಾರದಂದು ವಿಶೇಷವಾಗಿ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸಗಳಲ್ಲಿ ಜಯ ಆಗುವಂಥದ್ದು, ಅಥವಾ ಹಳೆಯ ಯಾವುದಾದ್ರೂ ದಾವೆಗಳು ವಾದ ವಿವಾದಗಳು ಕೇಸುಗಳಿದ್ದರೆ ಅದು ಇತ್ಯರ್ಥ ಆಗುವಂಥದ್ದು, ಅಥವಾ ಅಂಥ ಒಂದು ಆಸ್ತಿ ಕಲಹ ಇತ್ಯಾದಿ ಕಲಹಗಳಿಂದ ಅದು ಸಹ ರಾಜಿ ಸಂಧಾನಗಳು ಏರ್ಪಡುವಂಥದ್ದು. ಇನ್ನು ಬಂಧು ಮಿತ್ರರಿಂದ ಮತ್ತು ವಿಶೇಷವಾಗಿ ನಿಮ್ಮ ಸಹೋದರ ವರ್ಗದಿಂದ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಇತ್ಯಾದಿಗಳು ಯಾರಿದ್ದರೆ ಅವರಿಂದ ಬರುವ ನಿಮಗೆ ಒಳ್ಳೆಯ ಸಮಾಚಾರಗಳು ಬರುವಂಥದ್ದು, ಅಥವಾ ಅವರಿಂದ ಯಾವುದೋ ಒಂದು ಬರೋ ಮನೇಲಿ ಯಾವುದೋ ಒಂದು ಫಂಕ್ಷನ್ಗಳಿಗೆ ನಿಮ್ಮನ್ನು ಕರೆಯುವಂಥದ್ದು, ಇವೆಲ್ಲ ಸಾಧ್ಯತೆಗಳು. ಅದು ಸಹ ಅಂದರೆ ನೆಮ್ಮದಿಯ ವಾತಾವರಣ ಒಟ್ಟಿನಲ್ಲಿ 5 2 ಮಂಗಳ, ಸೋಮವಾರ ಮಂಗಳ 2 ದಿನ ಇರುತ್ತೆ. ಈ ಸತ್ಫಲವನ್ನು ನೀವೆಲ್ಲ ಪಡೆದುಕೊಳ್ಳಿ. ಆ ಬಳಿಕ 7 ನಿಮಗೆ ಅಶುಭ, ಅಷ್ಟೊಂದು ಶುಭವಾಗಿ ಬರೋದಿಲ್ಲ. ಬುಧವಾರ ದಿನ ನಿಮಗೆ ಸ್ವಲ್ಪ ಆಲಸ್ಯಗಳು ಜಾಡ್ಯಗಳು ಬರುವಂಥದ್ದು, ಅಥವಾ ಈಗಾಗಲೇ ಇರುವಂಥ ರೋಗಗಳು ಅಂದರೆ ಈಗಾಗಲೇ ಇರುವಂಥ ಕೆಲವರಿಗೆ ಬಿ ಪಿ ಇರುತ್ತೆ, ಶುಗರ್ ಇರುತ್ತೆ, ಅಥವಾ ಹೃದಯ ಸಂಬಂಧಿ ಕಾಯಿಲೆ, ಅಸ್ತಮ ಇತ್ಯಾದಿ ಅವೆಲ್ಲ ಈಗಾಗಲೇ ಇರುವಂಥ ಕಾಯಿಲೆ ಅದು ಉಲ್ಬಣ ಆಗ್ಬೋದು. ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ಶೀತ ನೆಗಡಿ ಆಗ್ಬೋದು, ಕೆಮ್ಮು ಇತ್ಯಾದಿಗಳಂದರೆ ಕಫಕ್ಕೆ ಸಂಬಂಧಪಟ್ಟ ಯಾವುದೋ ತೊಂದರೆಗಳು ಬರುವಂಥದ್ದು, ನೆಗಡಿಗಳು ಶೀತಗಳು ಥಂಡಿ ಆಗುವಂಥದ್ದು. ಹಾಗಾಗಿ ಆರೋಗ್ಯದ ಕಾಳಜಿಯನ್ನು ನೀವು 7 ಬುಧವಾರದಂದು ಸ್ವಲ್ಪ ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲದೆ ಮಳೆಗೆ ಯಾವುದರಿಂದ ನೆನೆಯುವಂಥ ರೀತಿಯ ಪರಿಸ್ಥಿತಿಗಳಿದ್ದರೆ ಅದರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ. ಮಳೆಗೆ ನೆನೆದು ಅದರಿಂದ ಶೀತ ನೆಗಡಿ ಜ್ವರಗಳು ಇತ್ಯಾದಿ ಬರುವಂಥದ್ದು, ವೈರಲ್ ಫೀವರ್ ಇತ್ಯಾದಿ ಬರುವಂಥದ್ದಂತೆ 7 ಬುಧ ನಿಮಗೆ ಮಿಥುನ ರಾಶಿಯವರಿಗೆ ಇರುತ್ತೆ. ಮತ್ತು 8 ಸಹ ಹಾಗೆ, 8 ನಿಮಗೆ ಸಾಮಾನ್ಯ ಫಲ ಹೆಚ್ಚಿನ ಏನು ಅದು ಆದಾಯಗಳು ಕಂಡು ಬರೋದಿಲ್ಲ. ಜೊತೆಗೆ ನಷ್ಟಗಳಾಗುವಂಥ ಸತಿ 8 ಗುರುವಾರದಲ್ಲಿರುತ್ತೆ. ನಷ್ಟಗಳು ಅಂದರೆ ಅನಿರೀಕ್ಷಿತ ನಷ್ಟಗಳು ಬರುವಂಥದ್ದು, ಖರ್ಚುಗಳು ಬರುವಂಥದ್ದು, ಅಥವಾ ಬೇರೆಯವರು ಮಾಡಿದ ತಪ್ಪಿಗೆ ನೀವು ದಂಡ ವಿಧಿಸುವಂಥದ್ದು, ಅಥವಾ ಈ ಟ್ರಾಫಿಕಲ್ಲಿ ನಿಮಗೆ ದಂಡನೆ ವಿಧಿಸುವಂಥದ್ದು. ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ದಂಡನೆಗಳು ಖರ್ಚುಗಳು ಹೆಚ್ಚಾಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಯಾವುದಾದ್ರೂ ರಿಪೇರಿ ಖರ್ಚುಗಳು ಬರ್ಬೋದು, ಆಸ್ಪತ್ರೆ ಮೂಲಕ ಖರ್ಚು ಬರ್ಬೋದು, ಹೀಗಾಗಿ ಅನಿರೀಕ್ಷಿತ ಖರ್ಚುಗಳು ಆ ದಿವಸ 8 ಬರೋ ಸಾಧ್ಯತೆ. ಇನ್ನು 7 2 ದಿನವೂ ಆ ದಿವಸ ಒಂದು ಪ್ರಮುಖವಾದ ದಿನವಾಗಿದೆ. ಅದು ಈ ಭಾದ್ರಪದ ಮಾಸದಲ್ಲಿ ಬರುವ ವಾಮನ ಜಯಂತಿ, 7 ದ್ವಾದಶಿಯಂದು ವಾಮನ ಜಯಂತಿ ಬರುತ್ತೆ. 8 ಓಣಂ ಭಗವತ್ರ ತ್ರಯೋದಶಿ ಬರುತ್ತೆ. ಬೆಳಗ್ಗೆ 9 ಅನಂತನ ಚತುರ್ದಶಿ, 3 ದಿನಗಳು ವಿಷ್ಣುವಿನ ಆರಾಧನೆಗೆ ಬಹಳ ಪ್ರಶಸ್ತವಾಗಿದೆ. ಮಿಥುನ ರಾಶಿ ನಿಮ್ಮ ರಾಶಾಧಿಪತಿ ಬುಧ,
ಬುಧನ ಒಂದು ಅಧಿದೇವತೆ ವಿಷ್ಣು. ಹಾಗಾಗಿ ವಿಷ್ಣುವಿಗೂ ಬುಧ ಮಿಥುನ ರಾಶಿಗೂ ಅವಿನಾಭಾವ ಸಂಭವ ಇದೆ. ಹಾಗಾಗಿ ಮಿಥುನ ರಾಶಿಯವರು ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನು ಓದುವಂಥದ್ದು, ಅದು ವಿಷ್ಣುವಿನ ಅಷ್ಟೋತ್ತರ, ವಿಷ್ಣುವಿನ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಯಾರಿಗೆ ಹೇಳಲಿಕ್ಕೆ ಬರೋದಿಲ್ಲ ಅಂಥವರು ಈ ಮೊಬೈಲಲ್ಲಿ ಸಾಹುಕರ್ಯ ಇದೆ, ಅದನ್ನು ಕೇಳಿಸ್ಕೊಳ್ಳಿ. ವಿಷ್ಣು ಸಹಸ್ರನಾಮ, ಒಳ್ಳೊಳ್ಳೆ ಗಾಯಕರು ಹಾಡಿದಂಥದ್ದು, ಭಜಕರು ಹಾಡಿದಂಥದ್ದು ಇವೆಲ್ಲದೆ ಅಂತಹ ಸಹಸ್ರನಾಮಗಳ ಅಷ್ಟೋತ್ತರ ಅದನ್ನು ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳು ಸಹ ಮಿಥುನ ರಾಶಿಗೆ ಪುಣ್ಯಕರವಾಗಿದೆ. ಅಥವಾ ಯಾರಿಗೆ ಅನುಕೂಲತೆ ಇದೆ, ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಅನುಕೂಲತೆ ಇದ್ದವರು ಆ ದಿನ 7, 8, 9 ದಿನಗಳಲ್ಲಿ ಯಾವುದನ್ನು 3 ದಿನ ಹೋಗ್ಬೋದು, ಅಥವಾ ಯಾವುದಾದ್ರೂ ಒಂದು ದಿನ ಆದರೂ ಹೋಗಲಿ, ಬುಧವಾರ, ಗುರುವಾರ, ಶುಕ್ರವಾರ 3 ದಿನ ಒಂದು ದಿನ ವಿಷ್ಣುವಿನ ದೇವಾಲಯಗಳ ಸಂದರ್ಶನ ಮಾಡಿ ಅಲ್ಲಿ ಅಭಿಷೇಕ ಅರ್ಚನೆಗಳನ್ನು ಸಲ್ಲಿಸ್ಬೋದು, ಅಥವಾ ಇನ್ನಿದ್ರೆ ಅಷ್ಟೋತ್ತರ ನಾಮಾರ್ಚನೆಗಳನ್ನು ಸಲ್ಲಿಸ್ಬೋದು. ಇನ್ನು ಅನುಕೂಲತೆ ಇದ್ದರೆ ತುಳಸಿ ಮಾಲೆ ಹೂವುಗಳನ್ನು ಅರ್ಪಿಸುವಂಥ ವಿಷ್ಣುವಿಗೆ ತುಳಸಿ ಮಾಲೆ ಶ್ರೇಷ್ಠ. ತುಳಸಿ ಮಾಲೆಯನ್ನು ವಿಷ್ಣು ದೇವಸ್ಥಾನ, ವಿಷ್ಣು ಅಂದರೆ ವೆಂಕಟೇಶ್ವರನು ವಿಷ್ಣುವೇ, ರಾಮನು ವಿಷ್ಣುವೇ, ಕೃಷ್ಣನು ವಿಷ್ಣುವೇ, ನರಸಿಂಹಸ್ವಾಮನು ವಿಷ್ಣುವೇ. ನಿಮ್ಮ ನಿಮ್ಮ ಪರಿಸರದಲ್ಲಿ ಯಾವಿಗೆ ಸಂಬಂಧಪಟ್ಟ ವಿಷ್ಣುವಿನ ದೇವಾಲಯ ಇದ್ರೆ ಅಲ್ಲಿ ಹೋಗ್ಬೋದು, ಅನುಕೂಲ ಇದೆ. ಯಾರಿಗೆ ದೇವಾಲಯಕ್ಕೆ ಹೋಗ್ಲಿಕ್ಕಾಗಲ್ಲ ಅವರು ಮನೆಯಲ್ಲೇ ವಿಷ್ಣುವಿಗೆ ಸಂಬಂಧಪಟ್ಟ ಭಕ್ತಿಯನ್ನು ಮಾಡಿ, ಅದು ವಿಷ್ಣುವಿನ ಚಿತ್ರಪಟ ಇದ್ದರೆ, ವೆಂಕಟೇಶ್ವರ ಫೋಟೋ ಇದ್ದರೆ, ಅದಕ್ಕೇ ನೀವು ಹೂವು ತುಳಸಿಯನ್ನು ಇಟ್ಟುಕೊಂಡು ನೀವು ಪ್ಲೇಟ್ ಪ್ರಾರ್ಥನೆ ಮಾಡ್ಬೋದು, ವಿಷ್ಣುವಿನ ಸ್ತೋತ್ರ ಶ್ಲೋಕಗಳನ್ನು ಹೇಳ್ಕೊಳ್ಳುವಂಥದ್ದು. ಇನ್ನು ಸಾಧ್ಯತೆ ಇದ್ದವರು ಸಾತ್ವಿಕ ಆಹಾರ ಸೇವನೆ ಮಾಡ್ಬೋದು. ಯಾಕೆಂದರೆ 7, 8, 9 ಅಂದರೆ 7ನೇ ತಾರೀಕು ವಾಮನ ಜಯಂತಿ, 8ನೇ ತಾರೀಕು ಸಹ ತ್ರಯೋದಶಿ ವಾಮನನ ಅವತಾರದ ಓಣಂ ಎಂಬ ಹಬ್ಬ ಬರುತ್ತೆ. 9ನೇ ತಾರೀಕು ಅನಂತನ ಚತುರ್ದಶಿ ಅಂದರೆ ಅನಂತ ಪದ್ಮನಾಭ ಅಂದರೆ ವಿಷ್ಣುವಿನದ್ದೇ ಒಂದು ಸಂಕೇತ ಅದು. ಹಾಗಾಗಿ ರಂಗನಾಥ ಸ್ವಾಮಿ ನಾವು ಹೇಳಿದ್ವಲ್ಲ, ರಂಗನಾಥ ಸ್ವಾಮಿ ಅನಂತ ಸಂಕೇತ. ಹಾಗಾಗಿ ಅಂತಹ ಒಂದು ರಂಗನಾಥ ಸ್ವಾಮಿ ಆರಾಧನೆ ಸಹ ಮಾಡ್ಬೋದು. ರಂಗನಾಥ ಸ್ವಾಮಿ ಮನೆ ದೇವರಾದರೂ ಆದರೂ ವಿಶೇಷವಾಗಿ ಆರಾಧನೆಗಳನ್ನು ಮಾಡ್ಬೋದು. 7, 9, 8, 9 ವಿಷ್ಣುವಿನ ಆರಾಧನೆ ಮಾಡಿದ್ರೆ ಮಿಥುನ ರಾಶಿಯರಿಗೆ ಎಲ್ಲ ಸತ್ಫಲ ಆಗುತ್ತೆ. ಇನ್ನು ನಿಮಗೆ 9ನೇ ತಾರೀಕು ಶುಕ್ರವಾರದೊಂದು ಸಾಮಾನ್ಯ ದಿನ ಬರುತ್ತೆ. 9 ಮತ್ತು 10 ಶುಕ್ರವಾರ ಮತ್ತು ಶನಿವಾರ ಎರಡು ದಿನ ನಿಮಗೆ ಅಷ್ಟೊಂದು ಉತ್ತಮ ಫಲ ಕಂಡುಬರೋದಿಲ್ಲ, ಖರ್ಚುಗಳು ಹೆಚ್ಚಾಗುವಂಥದ್ದು. ಜೊತೆಗೆ ಯಾರಿಗೆ ಒಂದು ಜಗಳಗಳು ಬರುವಂಥ ಸಾಧ್ಯತೆ ಇರುತ್ತೆ, 9, 10 ನೀವು ಸ್ವಲ್ಪ ಜಗಳಗಳು ಬರುವಂಥ ಸಾಧ್ಯತೆ ಇರುತ್ತೆ. ಯಾವುದಾದ್ರೂ ಮಾತಿನ ಜಗಳ ಮನೆಯಲ್ಲಿ ಬರ್ಬೋದು, ಅಥವಾ ನಿಮ್ಮ ಒಂದು ಪ್ರಯಾಣ ಕಾಲದಲ್ಲಿ, ಅಥವಾ ನಿಮ್ಮ ಒಂದು ವೃತ್ತಿ ಸ್ಥಾನದಲ್ಲಿ, ಉದ್ಯೋಗ ಸ್ಥಾನದಲ್ಲಿ, ಅದು ನಿಮ್ಮ ಸಹೋದ್ಯೋಗಿಗಳಿಗೆ ಜಗಳಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗೆ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ, ಅನಿರೀಕ್ಷಿತ ನಷ್ಟಗಳಾಗುವಂಥದ್ದು. ಆನ್ಲೈನ್ ವಿಚಾರಗಳಲ್ಲಿ 9, 10 ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮಿಥುನ ರಾಶಿಯವರು. ಅಲ್ಲದೆ ನೀವು ಈ ವಿಷ್ಣುವಿನ ಆರಾಧನೆ ಒಂದು ಅತ್ಯುತ್ತಮವಾಗಿ ಮಾಡಿದರೆ ನಿಮಗೆ ವರ್ಷ ಪೂರ್ತಿ ಬರುತ್ತೆ. ವರ್ಷ ಪೂರ್ತಿ ನಿಮಗೆ ಗುರುಬಲ ಇರೋದಿಲ್ಲ, ಮಧ್ಯೆ ಮಧ್ಯೆ ಕೇತುವಿನ ಕಾಟ, ಮಂಗಳನ ಕಾಟ ಎಲ್ಲ ಇರುತ್ತೆ. ಹಾಗಾಗಿ ಅದರ ನಿವಾರಣೆಗಾಗಿ ನೀವು ವಿಷ್ಣುವಿನ ಆರಾಧನೆ 7, ವಿಷ್ಣುವಿನ ಭಕ್ತಿನ 7, 8, 9 ಮಾಡಿ, ಜೊತೆಗೆ 10ನೇ ತಾರೀಕು ಹುಣ್ಣಿಮೆಯಂದು ರಾಹುವಿನ ಜಯಂತಿ ಬರುತ್ತೆ. ಆ ದಿನ ಸಹ ಒಂದು ಅತ್ಯುತ್ತಮವಾದ ಭಕ್ತಿಗೆ ದೇವಾಲಯಗಳ ಸಂದರ್ಶನಕ್ಕೆ ಹೋಗ್ಬೋದು. ಆ ದಿವಸ ನವಗ್ರಹಗಳ ಭಕ್ತಿ ಮಾಡುವಂಥದ್ದು, ರಾಹುವಿಗೆ ಸಂಬಂಧಪಟ್ಟ ದಾನ ಧರ್ಮಗಳನ್ನು ಕೊಡ್ಬೋದು. ಉದ್ದಿನ ಬೆಳೆ, ಅದು ಉದ್ದಿನ ಬೆಳೆಯಿಂದ ಮಾಡಿದಂಥ ವಡೆ, ಜಹಾಂಗೀರ್ ಅಂತ ಬರ್ತಾರೆ ಅಂಥವನ್ನೆಲ್ಲ ಈ ಒಂದು ಭಿಕ್ಷುಕರಿಗೆ, ನಿರ್ಗತಿಕರಿಗೆ ಅಥವಾ ಸಂತ್ರಸ್ತರಿಗೆ ಇದನ್ನೆಲ್ಲ ದಾನವಾಗಿ ಕೊಡುವಂಥದ್ದು ಇದೆಲ್ಲ ಮಾಡ್ಬೋದು. ಬ್ರಾಹ್ಮಣರಿಗೆ ದಾನ, ಫಲವಸ್ತು ದಾನ, ತರಕಾರಿ ದಾನ ಇತ್ಯಾದಿಗಳನ್ನು ಸಹ ನೀವು 10ನೇ ತಾರೀಕು ಹುಣ್ಣಿಮೆಯಂದು ಕೊಡ್ಬೋದು. ಇವಿಷ್ಟು ಮಿಥುನ ರಾಶಿಯವರ ಸಂಕ್ಷಿಪ್ತ ಫಲ. ನಿಮಗೆ ಈ ವಾರದ ಒಂದು ಶುಭ ಸಂಖ್ಯೆಗಳು ಹೇಳಬೇಕಂದ್ರೆ 5, 6 ನಿಮಗೆ ಈ ವಾರದಲ್ಲಿ ಶುಭ ಸಂಖ್ಯೆಯನ್ನು ಉಂಟು ಮಾಡುತ್ತೆ. ಇನ್ನು ನಿಮಗೆ ಈ ವಾರದಲ್ಲಿ ಶುಭವಾದ ಬಣ್ಣಗಳು, ಹಸಿರು ಮತ್ತು ಬಿಳಿ ಬಣ್ಣ ನಿಮಗೆ ಈ ವಾರದಲ್ಲಿ ಹಸಿರು ಮತ್ತು ಬಿಳಿ ಬಣ್ಣ ನಿಮಗೆ ಶುಭವನ್ನು ಕೊಡುವಂಥದ್ದು. ಇನ್ನು ಶುಭ ದಿನಗಳು ನಿಮಗೆ ಹೇಳಬೇಕಂದ್ರೆ ಈ ವಾರದಲ್ಲಿ 5 ಮತ್ತು 6ನೇ ತಾರೀಕು 4, 5, 6 ನಿಮಗೆ ಶುಭ, 4, 5, 6 ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ಶುಭವಾಗಿವೆ. ಆ ಶುಭ ದಿನಗಳನ್ನು ನೀವೆಲ್ಲ ಗಮನದಲ್ಲಿಟ್ಟುಕೊಂಡು ನಿಮ್ಮ ವ್ಯವಹಾರಗಳನ್ನು ಮಾಡಿಕೊಳ್ಳಿ. ಈಗಿಷ್ಟು ಮಿಥುನ ರಾಶಿಯ ಸಂಕ್ಷಿಪ್ತ ವಾರಫಲವನ್ನು ಹೇಳಿದ್ದೇನೆ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಿರಂತರ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಮತ್ತೊಮ್ಮೆ ಅನಂತರದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಈ ಚಾನಲ್ ವಿಚಾರ ತಿಳಿಸಿಕೊಡಿ. ಹಾಗೂ ಜ್ಯೋತಿಷ್ಯ ಧಾರ್ಮಿಕ ವಿಚಾರ ಪ್ರಸಾರದ ಕಾಲದಲ್ಲಿ ನಿಮ್ಮೆಲ್ಲರ ಕೈ ಜೋಡಿಸಿ ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.